ಹಾಂ ಎಲ್ಲರಿಗೂ ಫ್ರೆಂಡ್ಸ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ನೆಲ್ಲಿಕಾಯಿ ಇವಾಗ ಸೀಸನ್ ಅಲ್ವಾ ನೆಲ್ಲಿಕಾಯಿದು ಸೊ ಹಾಗಾಗಿ ನೆಲ್ಲಿಕಾಯಿಂದ ಗುಳಂಬ ಮಾಡ್ತಾರೆ ಮತ್ತು ಏನಂತೀರ ಚಿತ್ರಾನ್ನ ಬಳಸ್ತಾರೆ ಕೆಲವರು ತೊಕ್ಕು ಕೂಡ ಮಾಡ್ತಾರೆ ಇದರಿಂದ ಸೊ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಗುಳಂಬ ನಾನು ಆ್ಯಕ್ಚುಲಿ ವರ್ಷ ಮಾಡಿರ್ತೀನಿ ಗುಳಂಬ ಇದರಿಂದ ಸ್ವಲ್ಪ ಬೇರೆ ಬೇರೆ ಮೆಥಡೆಲ್ಲ ಇರುತ್ತಲ್ವ ಯಾವಾಗಲೂ ನಾನು ಹೆರದ್ಬಿಟ್ಟು ಮಾಡ್ತಾ ಇದ್ದೆ ಸೊ ಅಂದರೆ ತುರಿದ್ಬಿಟ್ಟು ಈ ಸರಿ ಇದನ್ನು ಬೇಯಿಸಿಬಿಟ್ಟು ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ನಮ್ಮ ಇದು ನನ್ನ ಈ ರೆಸಿಪಿ ನಮ್ಮ ಒಬ್ಬರು ಹೇಳಿದ್ದು ನನಗೆ ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇವಾಗ ನೋಡಿ ಅದು ಸ್ವಲ್ಪ ಪೆಟ್ ಇದಾಗಿದೆ ಪೆಟ್ಟಾಗಿದೆ ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ ದೊಡ್ಡ ದೊಡ್ಡದೆಲ್ಲ ಇವಾಗ ನೆಲ್ಲಿಕಾಯಿ ನೋಡಿ ಇದೊಂದು ಕೆಟ್ಟಿದೆ ಇವಾಗ ಸೀಸನ್ ಅಲ್ವಾ ಹ್ಞೂ ಸೊ ಹಾಗಾಗಿ ಮಾಡಿಟ್ರೆ ವರ್ಷ ಇಡೀ ಆದರೂ ತಿನ್ಬೋದು ಎಷ್ಟು ದಿನ ಬರುತ್ತೋ ಅಷ್ಟಾದರೂ ಬಳಸ್ಬೋದಲ್ವ ತುಂಬ ಒಳ್ಳೇದಿದು ನೋಡಿ ಇವಾಗ ನೆಲ್ಲಿಕಾಯಿನ ತೊಳೆದ್ಬಿಟ್ಟು ಇಟ್ಟಿದ್ದೆ ನಾನು ಇವಾಗ ಕುಕ್ಕರಲ್ಲಿ ಹಾಕಿಬಿಟ್ಟು ಅವು ಮುಳುಗೋಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ನೆಲ್ಲಿಕಾಯಿಗೆ ಅಂದರೆ ಅವು ಬೆಂದು ಬರಬೇಕಲ್ವಾ ಸೊ ಅದಕ್ಕೆ ಬಾಯ್ಲ್ ಆಗೋಕ್ಕೆ ಎಷ್ಟು ಬೇಕು ನೋಡಿ ಎಲ್ಲ ಮುಳುಗಿದೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಸಿ ಕೂಡ ಇದು ನಾವು ತುರಿಯೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಎಲ್ಲ ತುರ್ಕೋದು ಸ್ವಲ್ಪ ಇದು ಈಸಿ ಇದೆ ಯಾರಿಗಾದರೂ ಇಷ್ಟ ಆದರೆ ಮಾಡಿ ನೋಡಿ ಖಂಡಿತ ಚೆನ್ನಾಗಿದೆ ನೋಡಿ ಇವಾಗ ಕುಕ್ಕರಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಮುಚ್ಚಿದ್ನಲ್ವ ಆವಾಗಲೇ ಕುಕ್ಕರ್ ಆಗಿದೆ ಇವಾಗ ನೋಡಿ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಎಷ್ಟು ಈಸಿ ಅಂದರೆ ಅದೆಲ್ಲ ಬೆಂದುಬಿಟ್ಟು ಎಲ್ಲ ಇದು ಬಿಟ್ಟಿರುತ್ತೆ ಅಂದರೆ ಹೋಳು ಪೀಸ್ ಪೀಸಾಗೆ ಬಂದುಬಿಡ್ತೆ ತಾನೇ ತುಂಬ ಈಸಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ಇದೆ ನೋಡಿ ತೆಗಿಯೋಕ್ಕೆ ಹೋದರೆ ಅಲ್ಲೇ ಕಟ್ ಇತ್ತು ನೋಡಿ ಅದೇ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿದೆ ಈಸಿ ಅಲ್ವಾ ಸೊ ಸೀಸನ್ ಇರೋದರಿಂದ ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ಮಕ್ಕಳಿಗೂ ತಿನ್ನೋಕೆ ಕೊಡ್ಬೋದು ಇದು ಜಾಮ್ ಥರ ಅದು ತುಂಬ ದಿನ ಆದಮೇಲೆ ಒಂಥರ ಚೆನ್ನಾಗಾಗುತ್ತೆ ಎಲ್ಲ ಸಕ್ಕರೆಯಲ್ಲಿ ಇದೆಲ್ಲ ಚೆನ್ನಾಗಿ ಇದಾದ ಮೇಲೆ ಸೊ ಹಾಗಾಗಿ ಚಪಾತಿಗೆ ನಾವು ಅದೆಲ್ಲ ಮಕ್ಕಳಿಗೆ ಹಚ್ಕೊಡ್ಬೋದು ರೋಲ್ ರೋಲ್ನೆಲ್ಲ ಮಾಡಿಕೊಟ್ರೆ ತಿಂತಾರಲ್ವ ಇದರಲ್ಲೂ ಎಲ್ಲ ವಿಟಮಿನ್ಸು ಸಿ ಎಲ್ಲ ಇರೋದರಿಂದ ತುಂಬ ಒಳ್ಳೆಯದು ನೆಲ್ಲಿಕಾಯಿ ಬಗ್ಗೆ ನಾ ಏನು ಹೇಳೋದು ಬೇಡ ಎಲ್ರಿಗೂ ಗೊತ್ತಿರೋದೆಲ್ಲವಾ ಕೂದಲಿಗೆ ಒಳ್ಳೆಯದು ನಮ್ಮ ದೇಹಕ್ಕೆ ಒಳ್ಳೆಯದು ಆಮೇಲೆ ಡೈಜೆಷನ್ಗೂ ತುಂಬ ಒಳ್ಳೇದಂತ ಹೇಳ್ತಾರೆ ಸೊ ಹಾಗಾಗಿ ಇದು ಸರಿ ಈ ಸೀಸನಲ್ಲಿ ಮಾಡಿಟ್ಕೊಂಡ್ರೆ ಒಳ್ಳೆಯದು ನಮಗೂ ಕೂಡ ಯಾವಾಗಾದರೂ ಒಂದು ಸ್ಪೂನ್ ತಿಂದರೆ ಏನು ಇದು ಆಗಲ್ಲಲ್ವ ಪರವಾಗಿಲ್ಲ ಸ್ವೀಟ್ ಅಂತ ಏನು ಅಂದ್ಕೋಬೇಡಿ ಈ ಥರ ಎಲ್ಲ ತಿಂದರೆ ತುಂಬ ಒಳ್ಳೆಯದಿರುತ್ತೆ ದೇಹಕ್ಕೆ ನಮಗೂ ಕೂಡ ಬೇಕಿರುತ್ತಲ್ವ ಆಯ ಸೀಸನಲ್ಲಿ ಏನೇನು ಬರುತ್ತೋ ಅದನ್ನು ತಿಂತಾ ಇರಬೇಕು ನಾವು ಸೊ ಆವಾಗಲೇ ನಮ್ಮ ದೇಹಕ್ಕೆ ಏನು ಅವಶ್ಯಕತೆ ಇರುತ್ತೆ ಸೊ ಅದು ಆ ಸೀಸನಲ್ಲಿ ಬರ್ತಾ ಇರೋದ್ರಿಂದ ಬರ್ತಿರುತ್ತೆ ಕೂಡ ನಾವು ಅದನ್ನು ಬಳಸಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಇವಾಗ ನಾನು ಇದನ್ನು ಬೀಜನ ಒಳಗಡೆದು ತೆಗಿತಾಯಿದ್ದೀನಿ ನೋಡಿ ಮುಟ್ಟಿದರೆ ಸಾಕು ಕಟ್ ಇದೆ ತುಂಬ ಚೆನ್ನಾಗಿ ನಿಜವಾಗ್ಲೂ ಬರುತ್ತೆ ಈಸಿಯಾಗಿದೆ ಕೂಡ ನೋಡಿ ಏನು ಕಷ್ಟ ಇಲ್ಲ ಮನೇಲಿ ಮಕ್ಕಳಿದ್ದಾರೆ ಸ್ವಲ್ಪ ಗಲಾಟೆ ಎಲ್ಲ ಕೇಳಿಸ್ತಾ ಇದೆ ನಿಮಗೆ ರಜೆ ಅಲ್ವಾ ಸೊ ಹಾಗಾಗಿ ಆಟ ಆಡ್ತಾ ಇದ್ದಾರೆ ತುಂಬ ಗಲಾಟೆ ಕ ಕೇಳಿಸ್ತಾ ಇರಬೇಕು ನಿಮಗೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಬೀಜ ಕೂಡ ಹೀಗೆ ನೀವು ಹೋಳು ಇದೇ ಹೀಗೆ ಹಾಕ್ಬೋದು ನೀವು ಅದು ಆಮೇಲೆ ಪಾಕದಲ್ಲಿ ಹಾಕಿಬಿಟ್ಟು ನಾವು ಡಬ್ಬದಲ್ಲಿ ಹಾಕಬೋದು ದಿನ ಆದಮೇಲೆ ಅದು ಜಾಮ್ ಥರ ತಾನೇ ಆಗುತ್ತೆ ಯಾಕಂದರೆ ತುಂಬ ಏನಂತೀರಾ ಮೆತ್ತಗಾಗ್ಬಿಟ್ಟಿರುತ್ತಲ್ವ ಸೊ ಹಾಗಾಗಿ ತುಂಬ ಈಸಿಯಾಗಿ ತಾನೇ ಎಲ್ಲ ಪಾಕದಲ್ಲಿ ಹಾಕಿದ ಮೇಲೆ ಇದಾಗ್ಬಿಡುತ್ತೆ ಜಾಮ್ ಥರ ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ನೋಡಿ ನೋಡಿ ಬೀಜ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಕೂಡ ನಿಜ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೂಡ ಮಾಡಿಕೊಡಿ ಹಾಗೆ ಮಾಡಿಟ್ಟು ಅದೇ ಹೇಳಿದ್ನಲ್ವ ಚಪಾತಿ ಅದಕ್ಕೆಲ್ಲ ನಾವು ಬಳಸ್ಬೋದು ಇಲ್ಲ ಡೈಲಿ ಒಂದು ಸ್ಪೂನಷ್ಟು ತಿನ್ನಿಸ್ಬೋದು ಮಕ್ಕಳಿಗೆ ನೆಲ್ಲಿಕಾಯಿಂದ ತುಂಬ ಒಳ್ಳೆಯ ಬೆನಿಫಿಟ್ ಇದೆ ನೋಡಿ ಅದಕ್ಕೆಲ್ಲ ಸ್ವಲ್ಪ ಕಸರು ಕೂಡ ಇದೆ ಸೊ ಹಾಗಾಗಿ ಇದು ನೋಡಿ ತೆಗಿತಾ ಇದೆ ನೋಡಿ ಬೀಜ ಎಲ್ಲ ನೋಡಿ ಒಂದು ಅರ್ಧ ಕೆ ಜಿ ತಂದಿದ್ದೆ ನಾನು ಇಷ್ಟ ಇಷ್ಟು ಹಾಕಿದೆ ಇದು ಇಷ್ಟು ಬಂದಿದೆ ನೆಲ್ಲಿಕಾಯಿ ಒಂದು ಹದಿನಾರು ಏನೋ ಇತ್ತು ಹದಿನಾರು ಹದಿನೈದು ಬಂದಿತ್ತು ಅನ್ಕೋತೀನಿ ಕರೆಕ್ಟಾಗಿ ನೆನಪಿಲ್ಲ ಸ್ವಲ್ಪ ಒಗರಿರುತ್ತೆ ಸ್ವಲ್ಪ ಫಸ್ಟ್ ಟೈಮ್ ಮಕ್ಳಿಗೆ ಇಷ್ಟ ಆಗದೇ ಇರ್ಬೋದು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇನ್ನು ತುಂಬ ಚೆನ್ನಾಗಿ ಸಾಫ್ಟಾಗೆಲ್ಲ ಆಗುತ್ತಲ್ವ ಆಗಿನ್ನೂ ತುಂಬ ಇಷ್ಟ ಆಗುತ್ತೆ ಅದು ಇದ್ರದ್ದು ಅಡಿಕೆ ಕೂಡ ಮಾಡ್ತಾರಲ್ವ ಬಿಸಿಲಲ್ಲೆಲ್ಲ ಒಣಗಿಸ್ಬಿಟ್ಟು ಅದು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಎಷ್ಟಿದೆ ಅಲ್ವಾ ನಮ್ಮ ದೇಹಕ್ಕೆ ಯಾಯ ಇದರಲ್ಲಿ ಏನೇನು ಬೇಕು ಅಂತ ಏನಂತೀರ ಆ ಭಗವಂತನಿಗೆ ಗೊತ್ತು ಸೊ ಹಾಗಾಗಿ ಆಯಾ ಎಲ್ಲ ಬರ್ತಾ ಇರುತ್ತೆ ನಾವು ಅದನ್ನು ಯೂಸ್ ಮಾಡಬೇಕು ನೋಡಿ ಸರಿ ಮಾಡಿಟ್ಕೊಂಡ್ರೆ ನೀವಿನ್ನೂ ಜಾಸ್ತಿ ಮಾಡಿಟ್ಕೊಂಡ್ರೆ ವರ್ಷವಿಡೀ ಇಲ್ಲ ಬಳಸ್ಬೋದಲ್ವ ನಾವೆಲ್ಲ ಸೊ ನೋಡಿ ಎಲ್ಲ ಆಯಿತು ಬೀಜ ತೆಗ್ದಿದ್ದಿವಾಗ ಸ್ವಲ್ಪ ಹಿಂದುಗಡೆ ಇದು ಇರುತ್ತಲ್ವ ಕಪ್ಪಂದು ಏನಾದರೂ ಇದ್ರೆ ತೆಕ್ಕೊಳ್ಳಿ ಅಷ್ಟೆ ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟೊಂದು ತಿಂತಾಯಿದ್ವಿ ಇವಾಗಿನ ಮಕ್ಳಿಗಿದು ಹಾಗೆ ತಿನ್ನೋದೇ ಗೊತ್ತಿಲ್ಲ ನಾವೆಲ್ಲ ತುಂಬ ತಿಂತಾಯಿದ್ವಿ ಈ ದೊಡ್ಡದಲ್ಲ ಇನ್ನೂ ಚಿಕ್ಕ ಬರುತ್ತಲ್ವ ಆ ನೆಲಿಕಾಯಿ ತುಂಬ ತಿಂತಾ ಇದ್ವಿ ನಾವು ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಪಾಕಕ್ಕೆ ಸಕ್ಕರೆ ಎಲ್ಲ ಹಾಕೋತಾ ಇದ್ವಿ ನೋಡಿ ನೋಡಿ ನಾನು ಈ ಆ ಬಟ್ಲಲ್ಲಿ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಒಂದು ಅಂದಾಜು ಅಂದರೆ ನಾನು ಅದು ಕಾಯಿ ಎಷ್ಟಿದೆ ಅದು ನೋಡಿಬಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ ಎರಡು ಆಯಿತು ಇವಾಗ ಮೂರನೇದು ಹಾಕ್ತಾ ಇದ್ದೀನಿ ಸ್ವಲ್ಪ ಹುಳಿ ಅದು ಜಾಸ್ತಿ ಇರುತ್ತಲ್ವ ಒಗ್ಗರು ಹಾಗಾಗಿ ಜಾಸ್ತಿ ಸಕ್ಕರೆ ಬೇಕಾಗುತ್ತೆ ನೋಡಿ ಮೂರುವರೆ ಹಾಕಿದ್ದೀನಿ ನಾನು ಒರೆ ಅಲ್ಲ ಸ್ವಲ್ಪ ಕಡಿಮೆ ಅಂದ್ಕೊಳ್ಳಿ ಇನ್ನು ಅಷ್ಟು ಹಾಕಿದ್ದೀನಿ ನೋಡಿ ಇವಾಗ ಇದು ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ನಾವು ಇದನ್ನು ಸ್ವಲ್ಪ ಪಾಕ ಮಾಡ್ಕೋಣ ಪಾಕ ಅಂದರೆ ಹೇಗಂದರೆ ಅಂಟು ಪಾಕ ಅಂತ ಮಾಡ್ಕೋತೀವಲ್ವ ಸೊ ಕೈಗೆ ಹತ್ತಿದರೆ ಒಂದೆಳೆ ಬರುತ್ತಲ್ಲ ಅಷ್ಟು ಸಾಕು ಅಷ್ಟಾದ ತಕ್ಷಣ ನಾವು ಇದನ್ನು ಇದಕ್ಕೆ ಹಾಕಿಬಿಟ್ಟು ನಾವು ಕೈ ಆಡಿಸ್ಬೇಕಾಗತ್ತೆ ಅಂಟು ಪಾಕ ಇಲ್ಲ ಒಂದು ಬಟ್ಲಲ್ಲಿ ಇಲ್ಲ ಒಂದು ಇದರಲ್ಲಿ ನೀವು ನೋಡಿ ಏನೋ ಕಸರು ಬಂತು ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಹಾಕಿ ನೋಡಿ ಅದು ಗಟ್ಟಿ ಕೂಡುತ್ತಲ್ವ ಸೊ ಆವಾಗ ನೀವು ನೆಲ್ಲಿಕಾಯಿನ ಹಾಕಿಬಿಟ್ಟು ತಿರುಗಿಸಿ ಇಲ್ಲ ಕೈಗೆ ಹಿಡಿದ್ರೂ ಗೊತ್ತಾಗುತ್ತೆ ಎಳೆ ಬರುತ್ತಲ್ವ ಸೊ ಆವಾಗ ನೀವು ನೆಲ್ಲಿಕಾಯಿನ ಹಾಕ್ಬೋದು ನೋಡಿ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಅದು ಹೆಲ್ತ್ ಒಳ್ಳೇದಲ್ವ ಬೆಲ್ಲವೂ ಕೂಡ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸಕ್ಕರೆ ಕೂಡ ನೋಡಿ ಹಾಗೆ ಕೈಯಾಡಿಸ್ತಾ ಇರಿ ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಿ ಬೇರೆ ಏನಾದರೂ ಕೆಲಸ ಮಾಡ್ತಾ ನೋಡಿ ನನ್ನ ಮಗ ಬಂದ ಡೋರ್ ಹಾಕಿ ತೆಗೆದು ಮಾಡ್ತಾ ಇದ್ದಾನೆ ನೀವು ನೋಡಿ ಇವಾಗ ಏನು ನೋಡಿ ಪಾಕ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಪಾಕ ಹಾಕ್ತಾ ಇದೆ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಬಟ್ಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ನಿಲ್ಲಬೇಕು ಅದು ನೋಡಿ ಇವಾಗ ಪಾಕದಲ್ಲಿ ನಾನು ಆ ಹೋಳೆಲ್ಲ ಹಾಕಿಬಿಟ್ಟು ಕೈನ ತಿರುಗಿಸ್ತಾ ಇದ್ದೀನಿ ನೋಡಿ ಪಾಕಲ್ವ ಪಾತ್ರೆಗೆಲ್ಲ ನೋಡಿ ಅಂಟಿದೆ ನೀವು ಇನ್ನೂ ಜಾಸ್ತಿ ಬಿಟ್ಬಿಟ್ರೆ ಅದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸಕ್ಕರೆ ಪಾಕ ಸೊ ಹಾಗಾಗಿ ಬೇಗ ನೀವು ಹಾಕಬೇಕಾಗತ್ತೆ ಅದು ಅಂಟಾಗಿ ನಿಮಗೆ ಪಾಕ ಬಂದ ತಕ್ಷಣ ನೀವು ಅದನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಈಗ ಆಗಿದೆ ನೋಡಿ ಪಾಕದಲ್ಲಿ ಹಾಕಿದ ಮೇಲೆ ನೀವು ಇನ್ನೂ ಸ್ವಲ್ಪದ ಬೇಕಾದರೂ ಕೈ ಹಾಸ್ಕೊಬೋದು ಬಟ್ ಇಷ್ಟು ಸಾಕು ಯಾಕಂದರೆ ಆಮೇಲೆ ಕೂಡ ಅದು ಗಟ್ಟಿ ಆಗುತ್ತಲ್ವಾ ಸೊ ಅದಕ್ಕೆ ನೋಡಿ ಇವಾಗ ಆಗಿದೆ ನೋಡಿ ಫ್ರೆಂಡ್ಸ್ ಆರಿದ ಮೇಲೆ ಹೀಗೆ ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳಿ ಯಾವುದಾದ್ರೂ ಡಬ್ಬ ನಡೆಯುತ್ತೆ ಆವಾಗವಾಗ ಸ್ವಲ್ಪ ಮಿಕ್ಸ್ ಇರಿ ಮೇಲೆ ಕೆಳಗೆ ಮಾಡಬೇಕಲ್ವ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕೂಡ ಬಂದಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ತಿಳಿಸಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ